ಹರೇ ಕೃಷ್ಣ. ನಮ್ಮ ಬ್ರಹ್ಮಾಂಡ ಆರನೆಯ ಪಾಠ. ಜಂಬೂದ್ವೀಪ ಮತ್ತು ಅದರ 9 ವರ್ಷಗಳು, ಅದನ್ನು ಬೇರ್ಪಡಿಸುವ ಪರ್ವತ ಶ್ರೇಣಿ, ಪ್ರತಿಯೊಂದು ವರ್ಷದ ಮಾಹಿತಿ, ಸಂಕ್ಷಿಪ್ತ ಮಾಹಿತಿ ಇತ್ಯಾದಿ. ನಾವು ಈಗಾಗಲೇ ಜಂಬೂದ್ವೀಪದ 8 ವರ್ಷಗಳ ವಿಷಯವಾಗಿ ತಿಳಿದುಕೊಂಡಿದ್ದೇವೆ. ಈಗ ಇನ್ನುಳಿದ ಬಹುಮಹತ್ವದ ಭರತ ವರ್ಷದ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯುವ. ಭರತ ವರ್ಷ ಉತ್ತರದಲ್ಲಿನ ಕುರು ವರ್ಷದ ಪ್ರತಿಬಿಂಬ, ಮಿರರ್ ಇಮೇಜ್ ಎನ್ನುವಂತೆ ಇದೆ. 9,000 ಯೋಜನೆ ವಿಸ್ತಾರವಾಗಿದ್ದು, ಉತ್ತರಕ್ಕೆ ಸುಮಾರು 76,000 ಯೋಜನೆ ವಿಸ್ತಾರವುಳ್ಳ ಹಿಮಾಲಯ ಪರ್ವತವನ್ನು ಹೊಂದಿದ್ದು, ಅದರ ಆಚೆ ಕಿಂಪುರುಷ ವರ್ಷವಿದೆ. ಇದು ಹಿಮಾಲಯ ಪರ್ವತ, ದೊಡ್ಡ ಹಿಮಾಲಯ ಪರ್ವತ. ಈಗ ನಾವು ಕಾಣ್ತಕ್ಕಂಥ ಹಿಮಾಲಯ ಪರ್ವತ ಅಲ್ಲ, ನಮಗೆ ಕಾಣ್ತಕ್ಕಂಥ ಹಿಮಾಲಯ ಪರ್ವತ ಚಿಕ್ಕದಾದ ಹಿಮಾಲಯ ಪರ್ವತ. ನಾವು ಅದನ್ನು ಡೌಟ್ ತಂದುಕೋಬಾರ್ದು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇನ್ನುಳಿದ ಎಲ್ಲ 3 ದಿಕ್ಕಿನಲ್ಲಿಯೂ ಈ ಭರತ ವರ್ಷವು ಲವಣಸಾಗರವನ್ನು ಮೇರಿಯನ್ನಾಗಿ ಹೊಂದಿದೆ. ಉಪ್ಪಿನ ಸಮುದ್ರವು ಅದರ ಮೇರಿಯಾಗಿದೆ. ಹಿಮಾಲಯ ಪರ್ವತವು ತನ್ನೊಡನೆ ಕರವೀರ ಮತ್ತು ಕೈಲಾಸ ಪರ್ವತ ಶಿಖರಗಳನ್ನು ಕೂಡ ಹೊಂದಿಕೊಂಡಿದೆ. ಈ ಕೈಲಾಸ ಪರ್ವತ ದೊಡ್ಡ ಕೈಲಾಸ ಪರ್ವತ, ಇದು ಮಹಾ ದೊಡ್ಡ ಕೈಲಾಸ ಪರ್ವತ. ನಾವು ಈ ಯಾತ್ರೆ ಹೋಗ್ತೇವಲ್ಲ ತಿಬೆಟ್ನಲ್ಲಿ ಕೈಲಾಸ, ಅದು ಮಾನಸರೋವರ ಹತ್ತದು, ಅದು ಚಿಕ್ಕದಾದ ಕೈಲಾಸ ಪರ್ವತ. ಇದು ಬಹಳ ದೊಡ್ಡದಾದ ಕೈಲಾಸ ಪರ್ವತ. ಭರತ ವರ್ಷದ ಮೇರೆ ಹಿಮಾಲಯ ಸಾಗರ ಪರ್ವತದ ಇದೆ. ಉತ್ತರದಲ್ಲಿನ ಕುರು ವರ್ಷವು ತನ್ನ ಉತ್ತರದಲ್ಲಿ ಲವಣಸಾಗರವನ್ನು ಮೇರಿಯಾಗಿ ಹೊಂದಿರುವಂತೆ, ಭರತ ವರ್ಷವು ತನ್ನ ದಕ್ಷಿಣದಲ್ಲಿ ಲವಣಸಾಗರವನ್ನು ಮೇರಿಯನ್ನಾಗಿ ಹೊಂದಿದೆ. ಉತ್ತರದ ಮೇರಿಯಾದ ಹಿಮಾಲಯ ಪರ್ವತ ಶ್ರೇಣಿಯನ್ನು ನೇರವಾಗಿದೆ ಎಂದುಕೊಂಡರೆ, ಭರತ ವರ್ಷವು ನೋಡಲಿಕ್ಕೆ ಚೌತಿಯ ಚಂದ್ರನ ಆಕೃತಿಯನ್ನು ಹೊಂದಿದೆ ಎನ್ನಬಹುದು. ಇನ್ನೂ ಹೆಚ್ಚಾಗಿ ನೋಡುತ್ತಾ ಹೋದರೆ ಮಧ್ಯದಲ್ಲಿ ಸ್ವಲ್ಪ ದಪ್ಪವಾಗಿ ಇರತಕ್ಕಂಥ ಉದ್ದನೆಯ ಪಡವಲಕಾಯಿ, ಸೌತೆಕಾಯಿ, ಹೀರೆಕಾಯಿ ಇತ್ಯಾದಿ ಆಕಾರಗಳನ್ನು ನಾವು ಅನ್ಕೋಬೋದು. ಒಟ್ಟಿನ ಮೇಲೆ ಒಂದು ರೀತಿ ಈ ರೀತಿ ಡೋಮ್ ಶೇಪು ಇದೆ. ಇದು ನಾವು ಬಾರಿಸ್ತೇವಲ್ಲ ಆ ಒಂದು ವಾದ್ಯದ ಆ ರೀತಿ. ಈ ಭರತ ವರ್ಷದಲ್ಲೇ ಜೀವಿಗಳಾದ ನಾವು ವಾಸವಾಗಿದ್ದೇವೆ. ಹೌದು, ಇದು ನಿಜವಾಗಿ ಆಗಿದೆ. ಇನ್ನು ನೀವು ತೋರಿಸ್ತಕ್ಕಂಥ ಭರತ ವರ್ಷಕ್ಕೂ, ನಾವು ಈಗ ವಿಶ್ವದ ಭೂಪಟದಲ್ಲಿ ನೋಡ್ತಿರೋ ಭರತ ವರ್ಷಕ್ಕೂ ಭಾರತಕ್ಕೂ ಬಹಳ ವ್ಯತ್ಯಾಸವಿದೆ. ಕರೆಕ್ಟ್. ನಾವಿರೋದು ಏನಪ್ಪ, ಈಗ ನಾವು ಈ ಬದುಕಿದ್ದೇವಲ್ಲ, ಇರೋದು ಭಾರತ ದೇಶದಲ್ಲಿ. ಅದರ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ, ಕರೆಕ್ಟು. ಅದರ ಆಚೆ ತಿಬೆಟ್ ಇದೆ, ಕೈಲಾಸ ಪರ್ವತ, ಮಾನಸ ಸರೋವರ ಇದೆ, ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ ಹುಟ್ಟುತ್ತವೆ, ಬರ್ತಾ ಇದ್ದಾವೆ. ಇನ್ನು ನಮ್ಮ ಭಾರತ ವರ್ಷ ದಕ್ಷಿಣದಲ್ಲಿ ಮಾತ್ರ ಸಮುದ್ರದಿಂದ 3 ಕಡೆಯಲ್ಲಿ ಆವರ್ತಾಗಿದೆ. ಈಗ ಒಂದು ರೀತಿ ಏನಪ್ಪ, ತ್ರಿಕೋನ ಆಕಾರದ ಬಂದ ಮತ್ತು ಕನ್ಯಾಕುಮಾರಿಯಲ್ಲಿ ಬಹಳ ಚಿಕ್ಕದಾಗಿದೆ. ಆದರೆ ಭೂಪಟದಲ್ಲಿ ನೋಡಿದಾಗ ತಾವು ತೋರಿಸುತ್ತಿರುವ ಜಂಬೂದ್ವೀಪದ ಭರತ ವರ್ಷಕ್ಕೂ ನಮ್ಮ ಭೂಗೋಳ ಜಾಗ್ರಫಿದಲ್ಲಿ ಕಾಣುವ ಭಾರತ ದೇಶಕ್ಕೂ ತುಂಬ ವ್ಯತ್ಯಾಸ ಇದೆ. ಹೌದು, ಕರೆಕ್ಟ್. ಭರತ ವರ್ಷ ನಾವು ತೋರ್ತ ಭಾರತ ದೇಶಕ್ಕೂ ವ್ಯತ್ಯಾಸ ಇದೆ. ಇತ್ತೀಚೆಗೆ ಭಾರತದಿಂದ ಬೇರೆಯಾದ ಪಾಕಿಸ್ತಾನ, ಪಶ್ಚಿಮಕ್ಕಿದ್ದರೆ ಬಾಂಗ್ಲಾದೇಶ ಪೂರ್ವಕ್ಕಿದೆ. ಉತ್ತರದಲ್ಲಿನ ಹಿಮಾಲಯದಲ್ಲಿ ಚೀನಾ ದೇಶವು ತನ್ನ ಪಾರ್ಥಪತ್ಯವನ್ನು ಹೇಗಾದರೂ ಸಾಧಿಸಲು ಹವಣಿಸುತ್ತಿದೆ. ತಿಬೆಟನ್ನು ಈಗಾಗಲೇ ಚೀನಾ ಕವಳಿಸಿದೆ. ಕಾಶ್ಮೀರದಲ್ಲಿ ಕಾಲಿಟ್ಟಿದೆ. ಹೀಗೆ ಈಗಿನ ಪರಿಸ್ಥಿತಿಯೇ ಬೇರೆ, ಭಾರತ ದೇಶದ ಪರಿಸ್ಥಿತಿಯೇ ಬೇರೆ. ಹೀಗೆ ವಸ್ತುಸ್ಥಿತಿ ಇರುವಾಗ ಭರತ ವರ್ಷದ ನಕ್ಷೆಯ ವಿಷಯದಲ್ಲಿ ನಮಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವ ಪ್ರಯತ್ನ ಆಗಬೇಕಾಗಿದೆ ಸಾರ್. ಕರೆಕ್ಟ್. ಹೌದು, ನಾವು ಭರತ ವರ್ಷ ಅಂದ್ರೇನು, ಭಾರತ ಖಂಡ ಅಂದ್ರೇನು, ಜಂಬೂದ್ವೀಪ ಅಂದ ವಿಚಾರಗಳು ಕೆಲವೊಂದು ನಾವು ತಿಳ್ಕೊತ ಹೋಗಬೇಕು. ಸಾಧ್ಯವಾದಷ್ಟು ನಮ್ಮ ಪ್ರಾಚೀನ ಭೂಗೋಳದ ವರ್ಣನೆಯನ್ನು ಈಗಿನ ಸ್ಥಿತಿಗೆ ಹೊಂದಾಣಿಕೆ ಮಾಡುತ್ತಾ ಸಾಗೋಣ. ಯಾಕೆಂದರೆ ನಮಗೆ ಮೇನ್ ಟೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಪ್ರಾಚೀನ ಗ್ರಂಥಗಳು ಮೇನ್ ಟೆಕ್ಸ್ಟು. ಒಳ ವಿಷಯವನ್ನು ನಮಗೆ ಕೊಟ್ಟಿದ್ದಾವೆ. ಭರತ ವರ್ಷ, ಭಾರತ, ದಂಡಕಾರಣ್ಯ ಇತ್ಯಾದಿಗಳ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ತಿಳಿಯುತ್ತಾ ಹೋಗೋಣ. ಭರತ ವರ್ಷ ಅಂದ್ರೇನು, ಭಾರತ ಅಂದ್ರೇನು, ದಂಡಕಾರಣ್ಯ ಅಂದ್ರೇನು, ಅವುಗಳ ವಿಚಾರ ಏನು, ಡಿಫರೆನ್ಸ್ ಏನು ತಿಳ್ಕೊತೋಣ. ನಮ್ಮ ಕಣ್ಣಿಗೆ ಕಾಣುವ ಹಿಮಾಲಯ ಪರ್ವತ ಶ್ರೇಣಿ, ಗಂಗಾ, ಯಮುನಾ, ಸಿಂಧು, ಸರಸ್ವತಿ ನದಿಗಳ ವಿಷಯವಾಗಿ ಕೂಡ ತಿಳಿಯುತ್ತಾ ಸಾಗೋಣ. ಅಲ್ಲೆಲ್ಲೇ ಸಂದರ್ಭ ಬಂದಾಗ ತಿಳ್ಕೊತ ಹೋಗೋಣ. ಬೇರೆ ಪರ್ವತಗಳ ಅಗಾಧತೆ ಏನು, ಅದು ನಮ್ಮ ಏನು ಮೇರೆ ಪರ್ವತಗಳ ಬಗ್ಗೆ ನಾವು ಮಾತಾಡಿದ್ರೆ ನೀಲ ನಿಷದ ಇತ್ಯಾದಿ ಮಾತಾಡಿದ್ರೆ ಅದರ ಅಗಾಧತೆಯನ್ನು ತಿಳಿಯುವ. ಮೇರೆ ಪರ್ವತಗಳ ಎತ್ತರ ಹಾಗೂ ಅಗಲಗಳ ವಿಷಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಾರದೇ ಇದ್ದರೂ ಕೂಡ, ಎತ್ತರ 10,000 ಯೋಜನೆ ಭಾಳ ದೊಡ್ಡದು, ಅಗಲ 2,000 ಯೋಜನೆ ಅದನ್ನು ಭಾಳ ದೊಡ್ಡದು ಅಂತ ಹೇಳಿದರೂ ಕೂಡ ಅವು ಉದ್ದ ಎಷ್ಟಿದೆ, ಪೂರ್ವದಿಂದ ಪಶ್ಚಿಮ ಕರ್ತಕ್ಕ ಉದ್ದ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾಕೆಂದರೆ ವಕ್ರವಿವೆ, ಕೆಲವು ಸ್ಟೇಟ್ ಲೈನ್ ಸ್ವಲ್ಪ ಇದೆ, ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಹುಶಃ ಬೇರೆ ಪರ್ವತಗಳು ಧನುರಾಕಾರವಾಗಿರುವ ಕಾರಣ ಅವುಗಳ ಉದ್ದದ ವ್ಯತ್ಯಾಸಕ್ಕೆ ಕಾರಣ ಇರಬಹುದು. ಇಲ್ಲಿ ಪಕ್ಷಿ ನೋಟವನ್ನು ಮಾತ್ರ ತಿಳಿಸುವ ಉದ್ದೇಶವಿದೆ ಹಾಗೂ ಚಿತ್ರಗಳನ್ನು ನಮ್ಮ ತಿಳುವಳಿಕೆಗೆ ಬೇಕಾಗುವ ಮಟ್ಟಿಗೆ ಮಾತ್ರ ಉಪಯೋಗಿಸುವ ಪ್ರಸಂಗವಿದೆ. ನಾಟ್ ಟು ಸ್ಕೇಲ್ ಅಂತಾರಲ್ಲ ಹಾಗೆ, ನಾಟ್ ಟು ಸ್ಕೇಲ್ ಚಿತ್ರಗಳು ನಮಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಎಂಥ ವಿಷಯಗಳು ಅಡಕವಾಗಿವೆ ಅದನ್ನು ನಾವು ತಿಳ್ಕೋಬೇಕು.
ವಿಶೇಷವಾಗಿ ತಿಳ್ಕೊಳ್ಳಿಕ್ಕೆ ಬೇಕದು ಸೃಷ್ಟಿ ಪ್ರಕರಣ ಈ ನಮ್ಮ ಏನಂದ್ರೆ ಅಗಾಧ ವಿಶ್ವದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೇ ಬೇಕು. ಆದ್ದರಿಂದ ಸಾಧ್ಯವಷ್ಟು ಬೆಟ್ಟಿಗೆ ನಮ್ಮ ಕಾನ್ಸೆಪ್ಟ್ಗಳಿಗೆ ಅಡ್ಜಸ್ಟ್ ಆಗುವಂಗೆ ನಾವು ಕೆಲವೊಂದು ಚಿತ್ರಗಳನ್ನು ಮಾಡ್ಕೋತೀವಿ. ಅದು ಹಾಗೇ ಇರ್ತದೆ ಹೀಗೆ ಇರ್ತಕ್ಕಂಥ ವಿಚಾರಲ್ಲ. ನಮಗೆ ಮುಖ್ಯ ಉದ್ದೇಶ ಏನು? ನಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು, ನಮ್ಮ ಮನಸ್ಸಿಗೆ ಸಂತೋಷ ಆಗಬೇಕು. ನಾಟ್ ಟು ಸ್ಕೇಲ್ ಅಂತಾರಲ್ಲ, ಹಾಗೆ ನಾವು ಹೋಗೋಣ. ಸಾಧ್ಯವಾದಷ್ಟು ಮಟ್ಟಿಗೆ ಚಿತ್ರಗಳನ್ನು ನಾವು ಆ ಹೇಳಿಕೆಗಳ ತಕ್ಕಂಗೆ ಮಾಡ್ಕೊತಾ ಹೋಗೋಣ. ನಮಗೆ ಒಟ್ಟಿನ ಮೇಲೆ ಜ್ಞಾನ ಬೇಕು. ನಮ್ಮ ಗ್ರಂಥಗಳ ಅಗಾಧತೆ ಹೇಗಿದೆ ತಿಳ್ಕೊಬೇಕು ನಾವು. ಇನ್ನು ನಮ್ಮ ಗ್ರಂಥಗಳ ಬಗ್ಗೆ ನಾವು ತಿಳ್ಕೊಂಡಾಗ ಈಗಿನ ವಿಜ್ಞಾನದ ವಿಚಾರಕ್ಕೆ ನಾವು ಅದನ್ನು ಅಳವಡಿಸ್ಬೋದು, ಅದನ್ನು ವಿಚಾರಗಳನ್ನು ನಾವು ಅಳವಡಿಸ್ಬೋದು. ಹಾಗೆ ಜನಸಾಮಾನ್ಯರು ಎಲ್ಲರೂ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವುದನ್ನು ತಕ್ಕ ಮಟ್ಟಿಗೆ ತಿಳಿದುಕೊಳ್ಳಲಿ ಎಂಬ ಮುಖ್ಯ ಉದ್ದೇಶ ನಮ್ಮದಾಗಿದೆ. ಯಾಕೆಂದರೆ ಹರಿದಾಸ ಸಾಹಿತ್ಯದಲ್ಲಿ ಬಹಳ ವಿಚಾರಗಳ ಅಡಕವಾಗಿದೆ. ವಿಶೇಷವಾಗಿ ಶ್ರೀ ವಿಜಯದಾಸರು ಸೃಷ್ಟಿ ಪ್ರಕರಣ ಸುಳಾದೆಗಳನ್ನೇ ಮಾಡಿದ್ದಾರೆ. ಇದನ್ನೆಲ್ಲ ತಿಳಿಸ್ತಕ್ಕಂಥ ವಿಷಯಗಳನ್ನು ನಾವು ಮಾಡಬೇಕು, ಇದು ನಮ್ಮ ಕರ್ತವ್ಯ. ನಾವು ಹರಿದಾಸ ಸಾಹಿತ್ಯ ವಿದ್ಯಾಲಯವನ್ನು ಇಟ್ಟುಕೊಂಡಿದ್ದರಿಂದ 25 ವರ್ಷಗಳ ಸಂಸ್ಥೆ ಆಗಿರುವುದರಿಂದ ಸ್ವಲ್ಪ ಆದರೂ ನಾವು ತಕ್ಕ ಮಟ್ಟಿಗೆ ಈ ಒಂದು ಆಧುನಿಕ ಈ ಒಂದು ಯೂಟ್ಯೂಬ್ ಮುಖಾಂತರ ತಿಳಿಸ್ತಕ್ಕಂಥ ಕಾರ್ಯಗಳನ್ನು ಮಾಡೋಣ ನಾವು. ಹಾಗೆಯೇ ಈಗಿನ ವೈಜ್ಞಾನಿಕ ವಿಚಾರಧಾರೆಗಳಿಗೆ ನಮ್ಮ ಪ್ರಾಚೀನ ಹೇಳಿಕೆಗಳು ಸ್ಫೂರ್ತಿ ಕೊಟ್ಟಿವೆ ಎಂಬುದನ್ನು ಕೂಡ ತಿಳಿಸುವ ಪ್ರಯತ್ನ ಇದಾಗಿ ನಾವು ಹೇಳಬೇಕು. ಏನನ್ನು ವಿಜ್ಞಾನಿಗಳು ಏ ಭಾರಿ ಏನೂ ಇಲ್ಲ, ವಿಜ್ಞಾನಿಗಳು ಕೂಡ ನಮ್ಮಿಂದ ನಮ್ಮ ಈ ವಿಚಾರಗಳಿಂದ ನಮ್ಮ ಪ್ರಾಚೀನ ಗ್ರಂಥ ವಿಚಾರದಿಂದ ಅವರು ಸ್ಫೂರ್ತಿಗೊಂಡಿದ್ದಾರೆ ಅನೇಕ ವಿಜ್ಞಾನಿಗಳು. ಮುಂದಿನ ದಿನಗಳಲ್ಲಿ ನುರಿತ ಪ್ರಾಧ್ಯಾಪಕರು ಪಂಡಿತರುಗಳ ಅಭಿಪ್ರಾಯಗಳ ಕೆಲವು ವಾಕ್ಯಗಳನ್ನು ಕೂಡ ತಿಳಿಸುತ್ತಾ ಸಾಕತಕ್ಕಂಥ ವಿಚಾರ ನಮ್ಮಲ್ಲಿದೆ. ಆದ್ದರಿಂದ ಇಂಥ ವಿಷಯಗಳ ವಿಷಯವಾಗಿ ಪದೇ ಪದೇ ಗಮನವಿಟ್ಟು ಕೇಳಿದರೆ ಮಾತ್ರ, ನೋಡಿದರೆ ಮಾತ್ರ ಮನದಟ್ಟು ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಅನೇಕ ಬಾರಿ ಕೇಳುವುದು, ಅನೇಕ ಬಾರಿ ಮನದಟ್ಟು ಮಾಡ್ತಕ್ಕಂಥದ್ದೇನು ಈಗ ಒಂದು ವೈಜ್ಞಾನಿಕ ವಿಚಾರವಾಗಿ ಒಂದು ಯೂಟ್ಯೂಬ್ ಬಂದಿರೋದ್ರಿಂದ ನಿಮಗೆಲ್ಲ ಬೆನಿಫಿಟ್ ಆಗ್ತದೆ. ಪದೇ ಪದೇ ಇದನ್ನು ಕೇಳಿರಿ, ನಿಮಗೆ ಏನೋ ಡೌಟ್ಗಳು ಬರ್ತಾವ, ಆಮೇಲೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎಲ್ಲ ವಿಚಾರಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಂತಕ್ಕಂಥ ವಿಚಾರ ಇದೆ. ನಮ್ಮ ವಿದ್ಯಾಲಯ ವಿದ್ಯಾರ್ಥಿಗಳು ಇದನ್ನು ಸಾರ್ಥಕಪಡಿಸಿಕೋಬೇಕು, ಬೇರೆಯವರು ಕೂಡ ಇದನ್ನು ನೋಡಿರಿ, ಆಮೇಲೆ ಕೆಲವು ಜನಗಳು ಇದನ್ನು ಹೇಳಿರಿ, ಮತ್ತು ಈ ಚಾನಲ್ಗೆ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ. ಅಂದರೆ ಯಾವ ಬೇಕಾದ ಕೂಡ ನೋಡ್ಲಿಕ್ಕೆ ಆಗ್ತದೆ ಸೀರಿಯಸ್ನ್ನು. ಈ ಸೀರಿಯಲ್ಗಳನ್ನು ನೋಡ್ಕೊತ ಹೋಗ್ರಿ, ಒಂದರಿಂದ ಹಾಗೆ ನೋಡ್ಕೊತ ಹೋಗ್ರಿ. ಅದರಿಂದ ನಮಗೇನಂದ್ರೆ ಸೃಷ್ಟಿ ಪ್ರಕರಣ ಬ್ರಹ್ಮಾಂಡದ ವಿಚಾರವಾಗಿ ಸ್ವಲ್ಪ ಸ್ವಲ್ಪ ಜ್ಞಾನ ನಮಗೆ ಬರ್ಕೊತ ಹೋಗ್ತದೆ. ಮುಂದೆ ನೀವೇ ಸಜೆಷನ್ಸ್ ಕೊಡೋಂಗೆ ಆಗ್ತೀರಿ. ಮುಂದಿನ ಸಂಚಿಕೆ ಮತ್ತೆ ನಾವು ಕಾಯೋಣ. ಹರೇ ಶ್ರೀನಿವಾಸ. ಇದು 6ನೇ ಸಂಚಿಕೆ. ಹರೇ ಕೃಷ್ಣ.